ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಳೆ ಸೀರೆನ ಉಪಯೋಗಿಸಿ ಡೋರ್ ಮ್ಯಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎರಡು ಸೀರೆ ತೊಗೊಂಡಿದ್ದೀನಿ. ಮೊದಲಿಗೆ ಸೀರೆನ ಹೇಗೆ ಹರಿದಿಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ಎಡ್ಜ್ನ ತೊಗೊಂಡು ಒಂದು ಅಥವಾ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು, ಒಂದೂವರೆ ಇಂಚಷ್ಟು ನಾನು ಕತ್ರಿಲಿ ಕಟ್ ಮಾಡ್ಕೊತೀನಿ. ಇವಾಗ ಕತ್ರಿಲಿ ಕಟ್ ಮಾಡಾದಮೇಲೆ ಕೈಯಲ್ಲೇ ಹೀಗೆ ಹರಿತಾ ಹೋಗಬೇಕು. ನಿಮ್ಗೆ ಸಿಸರ್ ಯೂಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ, ಈಸಿಯಾಗಿ ಅದು ಸ್ಯಾರಿ ಬರುತ್ತೆ. ಆ್ಯಂಡ್ ನೀವು ಮ್ಯಾಟ್ ಹಾಕೋಕ್ಕೆ ಈ ಥರ ಪ್ಲೇನ್ ಸ್ಯಾರಿನ ತೊಗೊಬೇಕು. ಡಿಸೈನ್ ಇರೋ ಸ್ಯಾರೀಸ್ನ ತೊಗೊಂಡ್ರೆ ಮ್ಯಾಟ್ ಹಾಕೋಕ್ಕೆ ಆಗಲ್ಲ. ಸೊ ಇವಾಗ ನಾನು ಹರಿತಾ ಇದ್ದೀನಿ, ನೀವು ನೋಡ್ಬೋದು. ಎಂಡಿಗೆ ಬರುವಾಗ ನೀವು ಸ್ಟಾಪ್ ಮಾಡಬೇಕು, ಪೂರ್ತಿ ಕಟ್ ಮಾಡಬಾರ್ದು. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ. ಇಲ್ಲಿ ನೋಡಿ, ಸ್ಟಾಪ್ ಮಾಡಿದ್ದೀನಿ ನಾನು ಎಡ್ಜಿಗೆ ಬಂದಾಗ. ಸ್ಟಾಪ್ ಮಾಡಾದಮೇಲೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಹೀಗೆ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಒಂದೂವರೆ ಇಂಚಷ್ಟು ಅಗಲನ ಕತ್ರಿಲಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಮತ್ತೆ ಅದೇ ಥರ ಕೈಯಲ್ಲಿ ಹರಿತಾ ಹೋಗಬೇಕು. ಇದನ್ನೇ ರಿಪೀಟ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಸ್ಯಾರಿದು ಒಂದು ಕಂಟಿನ್ಯೂಸ್ ಲೆಂತ್ ಸಿಗುತ್ತೆ. ನೀವು ಮಧ್ಯೆ ಮಧ್ಯೆ ಗಂಟು ಹಾಕೋಬೇಕು ಅನ್ನೋ ಥರ ಇರೋದಿಲ್ಲ. ನಿಮಗೆ ಮೊದಲೇ ಸೀರೆನ ಹೇಗೆ ಹರ್ಕೊಳ್ಳೋದು ಅಂತ ಗೊತ್ತಿದ್ದರೆ ಈ ಪಾರ್ಟ್ನ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಎಲ್ರಿಗೂ ಇದು ಗೊತ್ತಿರಲ್ಲ, ಸೊ ಅದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಇವಾಗ ಆಗಿದೆ ಕಟ್ ಮಾಡಿಕೊಂಡು. ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡಾಗಲೇ ನೀವು ಅದನ್ನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಸೀರೆ ಪೂರ್ತಿ ಹರಿದಾದ್ಮೇಲೆ ನೀವು ಅದನ್ನು ಉಂಡೆ ಕಟ್ಟಕ್ಕೆ ಹೋದರೆ ಅದು ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಕಟ್ ಮಾಡಿದಾಗಲೇ ಅದನ್ನು ಈ ಥರ ಸುತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಜೊತೆ ಯಾರಾದರೂ ಹೆಲ್ಪಿಗಿದ್ದರೆ, ಒಬ್ಬರು ಕಟ್ ಮಾಡ್ತಾ ಇದ್ದರೆ ಇನ್ನೊಬ್ಬರು ಸೈಡಲ್ಲಿ ಕುತ್ಕೊಂಡು ಅದನ್ನು ಸುತ್ತಾ ಇದ್ದರೆ ಸರಿ ಹೋಗುತ್ತೆ. ಇಲ್ಲಾಂದರೆ ಪರವಾಗಿಲ್ಲ, ನೀವು ಒಬ್ಬರೇ ಕಟ್ ಮಾಡಾದ ತಕ್ಷಣ ಒಂದೊಂದ್ಸತಿ ಕಟ್ ಮಾಡಾದ್ಮೇಲೂ ಸುತ್ತಕೊಳ್ತಾ ಇದ್ದರೆ ಅದು ಗಂಟಾಗೋದಿಲ್ಲ, ನೀಟಾಗಿ ನಿಮಗೆ ಒಂದು ಬಾಲ್ ಥರ ಬರುತ್ತೆ. ನಾನು ಇವಾಗ ಎಲ್ಲನೂ ಸುತ್ತಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಸುತ್ತಾಗಿದೆ. ಇದೇ ಥರ ಪೂರ್ತಿ ಸೀರೆನ ಹರಿದು ನಾನು ಸುತ್ಕೊತೀನಿ. ಲಾಸ್ಟಿಗೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ನಾನು ಪೂರ್ತಿ ಸೀರೆನ ಹರಿದಿಟ್ಕೊಂಡಿದ್ದೀನಿ. ಇಷ್ಟು ದಪ್ಪ ಬಾಲ್ ಥರ ನನಗೆ ಸಿಕ್ಕಿದೆ. ಇವಾಗ ಮ್ಯಾಟ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ನಾನಿವತ್ತು ನಿಟ್ಟಿನ ಕಡೆ ಯೂಸ್ ಮಾಡಿಕೊಂಡು ಮ್ಯಾಟ್ ಹಾಕ್ತಾ ಇದ್ದೀನಿ. ಇದು ನಾನು ನಂಬರ್ 7 ತೊಗೊಂಡಿದ್ದೀನಿ. ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಫಸ್ಟು ನೀವು ಒಂದು ಸ್ಯಾರಿ ಎಡ್ಜ್ನ ಕಟ್ ಮಾಡಿರ್ತೀವಲ್ಲ, ಅದನ್ನು ತೊಗೊಂಡು ಒಂದು ನಾಟ್ ಹಾಕ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕ್ಕೊಂಡು ಒಂದು ನಿಟ್ಟಿನ ಕಡ್ಡಿನ ತೊಗೊಂಡು ಅದ್ರ ಒಳಗಡೆ ತೋರಿಸಿ ಟೈಟ್ ಮಾಡ್ಕೋಬೇಕು. ಹೀಗೆ ಹೇಳಿದ್ರೆ ಟೈಟ್ ಆಗುತ್ತೆ. ಇವಾಗ ಏನು ಮಾಡಬೇಕಂದ್ರೆ, ಹೂ ಕಟ್ತಾರಲ್ವ, ಹೂ ಕಟ್ಟೋ ರೀತಿ ನಾವು ನಾಟ್ಸ್ನ ಹಾಕೋತಾ ಹೋಗಬೇಕು. ಒಟ್ಟು 30 ನಾಟ್ಸ್ ಹಾಕ್ಕೋಬೇಕು, ಅಂದರೆ 30 ನಾಟ್ಸ್ಗಳನ್ನ ಹಾಕ್ಕೋಬೇಕು. ಇವಾಗ ನಾನು ಹಾಕ್ಕೊಂಡು ಬರ್ತೀನಿ. ನೀವು ನೋಡ್ಬೋದು, ಹೂ ಕಟ್ತೀವಲ್ಲ ಆ ರೀತಿ ಹಾಕೋತಾ ಇದ್ದೀನಿ. ಇವಾಗ ನೋಡಿ, 30 ನಾಟ್ಸ್ ಕೂಡ ಹಾಕಾಗಿದೆ. ಈಗೇನು ಮಾಡಬೇಕು ಅಂತ ಅಂದರೆ, ಇನ್ನೊಂದು ನಿಟ್ಟಿನ ಕಡ್ಡಿನ ತೊಗೊಂಡು ಮೊದಲನೇ ನಾಟ್ ಒಳಗಡೆ ತೂರಿಸ್ಬೇಕು. ನೆಕ್ಸ್ಟ್ ಒಂದು ರೌಂಡ್ ಸೀರೆನ ಸುತ್ತಕೊಂಡು ಆ ನಾಟ್ ಒಳಗಡೆಯಿಂದ ತೂರಿಸ್ಬೇಕು. ಅರ್ಥ ಆಗ್ತಿದೆ ಅಲ್ವಾ ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇವಾಗ ಮೊದಲನೇ ನಾಟ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ನಾಟ್ ಒಳಗಡೆ ತೂರಿಸಿ ಒಂದ್ಸತಿ ಸೀರೆನ ಸುತ್ತಿ ಆ ನಾಟ್ ಒಳಗಡೆಯಿಂದ ತೂರಿಸ್ಕೊಬೇಕು. ಈಗ ನೋಡ್ಬೋದು, ಥರ್ಡ್ ನಾಟ್ ಒಳಗಡೆ ನಾನು ತೂರಿಸ್ತಾ ಇದ್ದೀನಿ. ಮತ್ತೆ ಒಂದ್ಸತಿ ಸೀರೆನ ಸುತ್ತಿ ಆ ನಾಟ್ ಒಳಗಡೆಯಿಂದ ತರಬೇಕು. ಇದೇ ರೀತಿ ಎಲ್ಲ ನಾಟ್ಸ್ನೂ ಹಾಕ್ಕೊಬೇಕು. ಫಸ್ಟ್ ಟೈಮ್ ನೀವು ಕೈಯಲ್ಲಿ ಏನು ನಾಟ್ ಹಾಕಿರ್ತೀವಲ್ಲ ಅದನ್ನು ಪೂರ್ತಿ ಈ ಥರ ಲಾಕ್ ಮಾಡಬೇಕು. ಒಂದ್ಸತಿ ಕಂಪ್ಲೀಟಾಗಿ 30 ನಾಟ್ಸನ್ನು ಈ ಥರ ಲಾಕ್ ಮಾಡ್ಕೋಬೇಕು. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಬಟ್ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀನಿ ಹೇಗೆ ಮ್ಯಾಟ್ ಹಾಕೋದು ಅಂತ. ಸೊ ವಿಡಿಯೋನ ಕೊನೆವರೆಗೂ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬಿಕಾಸ್ ನಿಮಗೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ. ಇವಾಗ ಪೂರ್ತಿ ನಾನು 30 ನೋಟ್ಸ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಒಂದ್ಸತಿ ನೋಡ್ಬೋದು ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಸೇಮ್ ಯಾವ ರೀತಿ ನಾಟ್ಸ್ ಹಾಕ್ಕೊಂಡು ಹೋದ್ವಿ ಅಲ್ಲ ಅದೇ ಥರ
ಹಾಕ್ಕೊಂಡು ಹೋಗಬೇಕು. ಬಟ್ ಈ ಸಾರಿ ಲೆಫ್ಟ್ ಸೈಡಲ್ಲಿ 3 ನಾಟ್ಸ್ನ ಬಿಡಬೇಕಾಗುತ್ತೆ. ತೋರಿಸ್ತೀನಿ ನಾನು ಹೇಗೆ ಹಾಕೋದು ಅಂತ ನೋಡಿ. ಸೇಮ್ ನಾನು ಆವಾಗ ಹೇಗೆ ಹಾಕ್ತೆ ನಾಟ್ಸ್ ಅದೇ ಥರ ಹಾಕ್ತಾ ಇದ್ದೀನಿ. 1 ನಾಟ್ ಒಳಗಡೆ ತೂರಿಸಿ 1 ರೌಂಡ್ ಸ್ಯಾರಿನ ಸುತ್ತಿ ಆಮೇಲೆ ನಾಟ್ ಒಳಗಡೆಯಿಂದ ತೂರಿಸ್ತಾ ಇದ್ದೀನಿ. ಸೇಮ್ ಇದೇ ಥರ ನಾನು ಕಂಪ್ಲೀಟಾಗಿ ಹಾಕ್ಕೊಂಡು ಹೋಗ್ತೀನಿ. ಬಟ್ ಈ ಸಾರಿ ನೀವು 30 ನಾಟ್ಸ್ನ ಕಂಪ್ಲೀಟಾಗಿ ಹಾಕೋ ಹಾಗಿಲ್ಲ, 3 ನಾಟ್ಸ್ನ ಬಿಡಬೇಕಾಗುತ್ತೆ. ನಾನು ತೋರಿಸ್ತೀನಿ ಹೇಗೆ ಅಂತ. ನೋಡಿ ಇವಾಗ ಲೆಫ್ಟ್ ಸೈಡ್ ಇರೋ ನಿಟ್ಟಿನ ಕಟ್ಟೆಲಿ ನಾನು 3 ನಾಟ್ಸ್ನ ಬಿಟ್ಟಿದ್ದೀನಿ, ಅದಕ್ಕೆ ಲಾಕ್ ಹಾಕಿಲ್ಲ ನಾನು. ಈ ಥರ 3 ನಾಟ್ಸ್ನ ಬಿಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಸ್ಯಾರಿನ ಆ ಕಡೆ ಸೈಡಿಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ನಾಟ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸೇಮ್ ಹೇಗೆ ತೋರಿಸಿದ್ನಲ್ವ ನಾಟ್ಸು, ಅದೇ ರೀತಿ ಹಾಕಬೇಕು. ಲೆಫ್ಟ್ ನಾಟಿಗೆ ತೂರಿಸಿ ಒಂದು ಸ್ಯಾರಿನ ಒಂದು ಸತಿ ಸುತ್ತಿ ಆ ನಾಟ್ ಒಳಗಡೆಯಿಂದ ತೂರಿಸ್ಕೊಂಬರ್ಬೇಕು. ಸೊ ನೀವು ಉಲ್ಟಾ ತಿರುಗಿಸ್ಕೊಂಡು ಹಾಕುವಾಗ ಕಂಪ್ಲೀಟಾಗಿ ಹಾಕಬೇಕು. ಎಷ್ಟು ನಾಟ್ಸ್ ಉಳಿದಿದೆ ಇನ್ನು ಅಷ್ಟಕ್ಕೂ ಹಾಕಬೇಕು. ಯಾವಾಗಲೂ ಒಂದು ಸೈಡ್ 3, 6, 9, 12, 15 ಈ ಥರ ಬಿಟ್ಕೊಂಬರ್ಬೇಕು. ನೀವು ಉಲ್ಟಾ ತಿರುಗಿಸ್ಕೊಂಡು ಹಾಕ್ಕೊಳ್ಳುವಾಗ ಕಂಪ್ಲೀಟಾಗಿ ಹಾಕಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಒಂದು ಬೇಸ್ ಸಿಗುತ್ತೆ, ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ಆದಮೇಲೆ. ಅದು ಒಂದು ಬೇಸ್ ಥರ ಸಿಗುತ್ತೆ, ನೀವು ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಇವಾಗ ಹಾಕ್ತಾ ಇರೋದು ಫುಲ್ ಹಾಕ್ತಾ ಇದ್ದೀನಿ ಈ ಸೈಡು. ಹಾಕಾಗಿದೆ, ಇವಾಗ ನಾನು ಕಂಪ್ಲೀಟಾಗಿ ಹಾಕಿದ್ದೀನಿ ನೀವು ನೋಡ್ಬೋದು. ಇವಾಗ ನೋಡಿ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಕಡೆಯಿಂದ. ಈ ಕಡೆಯಿಂದ ಹಾಕುವಾಗ ನೀವು 6 ನಾಟ್ಸ್ನ ಬಿಡಬೇಕು. ಇವಾಗ ಮೊದಲು 3 ಬಿಟ್ಟಿದ್ವಲ್ಲ, ಇವಾಗ 6 ಬಿಡಬೇಕು. ಅದೇ ರೀತಿ 3, 6, 9, 12, 15, 16, 17, 21, 24, 27 ಕೊನೆಗೆ 27 ನಾಟ್ಸ್ನ ಬಿಡಬೇಕು. ನಾನು ತೋರಿಸ್ತೀನಿ ಇವಾಗ ನಾನು ಈ ಕಡೆಯಿಂದ ಹಾಕ್ತಾ 6 ನಾಟ್ಸ್ನ ಬಿಡ್ತೀನಿ. ಈಗ ನೋಡ್ಬೋದು ನೀವು ಲೆಫ್ಟ್ ಹ್ಯಾಂಡಲ್ಲಿರೋ ನಿಟ್ಟಿನ ಕಡ್ಡಿಲಿ 6 ನಾಟ್ಸ್ನ ಬಿಟ್ಟಿದ್ದೀನಿ. ಸೀರೆನ ಆ ಕಡೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಈ ನಾಟ್ಸ್ಗಳ ಜೊತೆ ಮತ್ತೆ ಅದೇ ಥರ ನಾಟ್ ಹಾಕ್ಕೊಂಡು ಹೋಗ್ತೀನಿ. ಸೊ ಈ ಸೈಡ್ ಹಾಕುವಾಗ ಫುಲ್ ಹಾಕ್ತೀನಿ ನಾಟ್ಸ್, ನಾನು ಯಾವುದು ಬಿಡೋದಿಲ್ಲ. ಒಂದು ಸೈಡ್ ಬಿಡಬೇಕು, ಇನ್ನೊಂದು ಸೈಡ್ ಕಂಪ್ಲೀಟಾಗಿ ಹಾಕಬೇಕು. ಆ ಥರ ಮಾಡೋದ್ರಿಂದ ನಿಮಗೆ ಒಂದು ಟ್ರಯಾಂಗಲ್ ಶೇಪ್ ಸಿಗುತ್ತೆ. ಇವಾಗ ಹಾಕಿದೆ ನೋಡ್ಬೋದು, ಒಂದು ಸೈಡ್ ಕಂಪ್ಲೀಟಾಗಿ ಹಾಕಿದ್ದೀನಿ, ಇನ್ನೊಂದು ಸೈಡ್ 6 ನಾಟ್ಸ್ ಬಿಟ್ಟಿದ್ದೀನಿ. ನಿಮ್ಗೆ ಈಗಾಗಲೇ ಟ್ರಯಾಂಗಲ್ ಸ್ವಲ್ಪ ಕಾಣಿಸ್ತಾ ಇರ್ಬೋದು. ಸೊ ಇವಾಗ ಮತ್ತೆ ಈ ಕಡೆಯಿಂದ ಹಾಕ್ಕೊಂಡು ಹೋಗ್ತೀನಿ. ಈ ಕಡೆಯಿಂದ ಹಾಕ್ತಾ ಇವಾಗ 9 ನಾಟ್ಸ್ನ ಬಿಡಬೇಕು. ಆವಾಗಲೇ 6 ನಾಟ್ಸ್ ಬಿಟ್ಟಿದ್ವಿ, ಈ ಸತಿ 9 ನಾಟ್ಸ್ ಬಿಡಬೇಕು. ಪ್ರತಿ ಸತಿ ಬಿಡುವಾಗ 3 ನಾಟ್ಸ್ನ ಬಿಟ್ಕೊಂಡು ಹೋಗಬೇಕು. ಫಸ್ಟ್ ಟೈಮ್ 3 ನಾಟ್ಸ್ ಬಿಟ್ವಿ, ಸೆಕೆಂಡ್ ಟೈಮ್ 6 ನಾಟ್ಸ್ ಬಿಟ್ವಿ, ನೆಕ್ಸ್ಟ್ ಟೈಮ್ 9 ನಾಟ್ಸ್ ಬಿಡ್ತಾ ಇದ್ವಿ. 9 ಆದಮೇಲೆ 12, 15, 18, 21, 24, 27 ಈ ಥರ ನಾಟ್ಸ್ನ ಬಿಡಬೇಕು. ನಾನು ವೀಡಿಯೋ ಕ್ಲಿಪ್ನ ಇಲ್ಲಿ ಆ್ಯಡ್ ಮಾಡಿಲ್ಲ, ಬಿಕಾಸ್ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಾನು ಇಲ್ಲಿ ತೋರಿಸಿರೋ ಹಾಗೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇವಾಗ ಪೂರ್ತಿ ಹಾಕಾಗಿದೆ, ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ತಿದೆ ಅಲ್ವಾ. ಈಗ 3 ನಾಟ್ಸು ಸಪ್ರೇಟ್ ಆಗಿದೆ, ನೀವು ನೋಡ್ಬೋದು. ಇದು ಒಂದು ಬೇಸ್ ಅಂತ ಹೇಳ್ತೀವಿ. ಈಗ ನೋಡ್ಬೋದು ನೀವು 3, 6, 9, 12, 15, 18, 21, 24, 27, 30 ನಾಟ್ಸ್ ಇದೆ. ಇವಾಗ ಸಪ್ರೇಟ್ ಆಗಿರೋ 3 ನಾಟ್ಸ್ನ ಒಂದು ಸತಿ ಲೆಫ್ಟಿಂದ ಒಂದು ಸತಿ ರೈಟಿಂದ ಲಾಕ್ ಮಾಡಬೇಕು. ನಾನು ತೋರಿಸ್ತೀನಿ ಇವಾಗ ಸೇಮ್ ಏನಿಲ್ಲ, ಅದೇ ಥರ ನಾಟ್ಸ್ ಹಾಕ್ಕೊಂಡು ಹೋಗಬೇಕು. ಬಟ್ ಈ ಸತಿ ಏನೂ ಬಿಡೋ ಹಾಗಿಲ್ಲ, ಕಂಪ್ಲೀಟ್ 30 ನಾಟ್ಸ್ನ ಒಂದು ಸತಿ ಲೆಫ್ಟಿಗೆ ಹಾಕಬೇಕು, ಮತ್ತು ಇನ್ನೊಂದು ಸತಿ ತಿರುಗಿಸ್ಕೊಂಡು ಕಂಪ್ಲೀಟಾಗಿ ನಾಟ್ಸ್ನ ಹಾಕಬೇಕು. ಹಾಗೆ ಮಾಡೋದ್ರಿಂದ ಏನು 3 ನಾಟ್ಸ್ ಸಪ್ರೇಟ್ ಆಗಿರುತ್ತೋ ಅಲ್ವಾ, ಅದೆಲ್ಲ ಲಾಕ್ ಆಗುತ್ತೆ.
ಸೊ ಇವಾಗ ಒಂದು ಸೈಡ್ ಹಾಕಾಗಿದೆ, ಮತ್ತೆ ಈ ಕಡೆ ತಿರುಗಿಸ್ಕೊಂಡು ಇನ್ನೊಂದು ಸತಿ ಲಾಕ್ ಹಾಕಬೇಕು. ಎರಡು ಸತಿ ಹಾಕಬೇಕಾಗತ್ತೆ, ಒಂದು ಸತಿ ಲೆಫ್ಟಿಂದ ಒಂದು ಸತಿ ರೈಟಿಂದ. ಹಾಗಾಗಿನೇ ಇವಾಗ ಈ ಕಡೆ ಹಾಕ್ತಾ ಇದ್ದೀನಿ. ಇವಾಗ ಲಾಕ್ ಮಾಡಾಗಿದೆ. ಸ್ಯಾರಿ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ನಾನು ಆವಾಗಲೇ ಎರಡು ಸೀರೆ ತೊಗೊಂಡಿದ್ನಲ್ವ, ಇದು ಮೊದಲನೇ ಸೀರೆಯಲ್ಲಿ ಹಾಕಿರೋದು. ಇವಾಗ ಎರಡನೇ ಸೀರೆನ ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇಲ್ಲಿಗೆ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ ಸ್ಯಾರಿನ, ಇಷ್ಟು ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇನ್ನೊಂದು ಸ್ಯಾರಿದು ಸುತ್ತಕೊಂಡಿರ್ತೀವಲ್ಲ ಅದರದ್ದು ಎಡ್ಜ್ನ ತೊಗೊಂಡು ಒಂದು ಗಂಟು ಹಾಕ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ. ಇವಾಗ ನಾನು ಗಂಟು ಹಾಕೋತಾ ಇದ್ದೀನಿ, ಟೈಟಾಗಿ ಹಾಕೋಬೇಕು, ಎಡ್ಜಿಗೆ ಬರೋ ಥರ ಗಂಟು ಹಾಕೋಬೇಕು. ನೋಡ್ಬೋದು ಇವಾಗ ಯಾವ ಥರ ಗಂಟು ಹಾಕ್ಕೊಂಡಿದ್ದೀನಿ ಅಂತ. ಈಗ ಮತ್ತೆ ಸೇಮ್ ಈ ಬೇಸ್ನ ಹೇಗೆ ಹಾಕಿದ್ವಿ ಅಲ್ವಾ, ಫಸ್ಟ್ ಬೇಸ್ ಹೇಗೆ ಹಾಕಿದ್ವಿ, ಲೆಫ್ಟ್ ಸೈಡ್ ಒಂದು 3-6 ಆ ಥರ ಬಿಟ್ಕೊಂಬಂದ್ವಿ. ಸೊ ಇವಾಗಲೂ ಇದನ್ನು ಅದೇ ಥರ ಹಾಕ್ಕೊಬೇಕು. ಒಂದು ಮಾತ್ರ ನಾನು ತೋರಿಸ್ತೀನಿ ಇವಾಗ ನಿಮ್ಗೆ ಅರ್ಥ ಆಗಲಿ ಅಂತ, ಬಿಕಾಸ್ ಪೂರ್ತಿ ನಾನು ಹಾಕೋದನ್ನು ತೋರಿಸ್ತಾ ಹೋದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಯಾರಿಲಿ ತೊಗೊಂಡಿದ್ದೀವಲ್ಲ, ಫಸ್ಟ್ ಬೇಸ್ ಹೇಗೆ ಹಾಕಿದ್ವಿ, ಫಸ್ಟ್ ಟೈಮ್ 3 knots ಬಿಡಬೇಕು. ಈಗ ನೋಡಿ ಲೆಫ್ಟ್ ಸೈಡಲ್ಲಿ ನಾನು 3 knots ಬಿಟ್ಟಿದ್ದೀನಿ. ಸೀರೆನ ಆ ಕಡೆ ತಿರುಗಿಸ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ನಾಟ್ ಹಾಕ್ಕೊಂಡು ಹೋಗ್ತೀನಿ. ಈ ಕಡೆ ನಾಟ್ ಹಾಕುವಾಗ ನಾನು ಯಾವುದೇ ನಾಟ್ಸ್ನ ಬಿಡೋದಿಲ್ಲ, ಕಂಪ್ಲೀಟಾಗಿ ಎಲ್ಲ ನಾಟ್ಸ್ನು ಲಾಕ್ ಮಾಡ್ತೀನಿ. ಸೊ ಇದೇ ಥರ ನೀವು ಕಂಟಿನ್ಯೂಸ್ ಆಗಿ ಫಸ್ಟ್ ಬೇಸ್ ಹೇಗೆ ಹಾಕಿದ್ವಲ್ಲ ಅದೇ ಥರ ಇದನ್ನು ಹಾಕಬೇಕು. ಇವಾಗ ಹಾಕಾಗಿದೆ, ಇದೇ ಥರ ಕಂಟಿನ್ಯೂ ಮಾಡಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಈ ಥರ ಒಂದು ಕಂಪ್ಲೀಟ್ ಸರ್ಕಲ್ ಆದಮೇಲೆ ಲಾಕ್ ಹಾಕಬೇಕು. ಇವಾಗ ಲಾಕ್ ಹಾಕೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಲೆಫ್ಟ್ ಸೈಡಿನ ನೆಟ್ಟಿನ ಕಡ್ಡಿ ಇದೆಯಲ್ವಾ, ಅದನ್ನು ಈ ನಾಟ್ ಒಳಗಡೆ ತೋರಿಸ್ಬೇಕು. ಸೊ ಇವಾಗ ನಮಗೆ ಎರಡು ನಾಟ್ಸ್ ಇರುತ್ತೆ, ನೆಟ್ಟಿನ ಕಡ್ಡೀಲಿ ಇದ್ದಿದ್ದು ಒಂದು ನಾಟು, ಮತ್ತು ಮೇಲ್ಗಡೆ ಬೇಸಿಂದು ಒಂದು ನಾಟ್ ತೊಗೊಂಡಿರ್ತೀವಲ್ಲ, ಎರಡು ನಾಟ್ ಒಳಗಡೆನೂ ಈ ನೆಟ್ಟಿನ ಕಡ್ಡಿನ ತೋರಿಸಿ ಸ್ಯಾರಿನ ಸುತ್ತಿ ಅದ್ರ ಒಳಗಡೆಯಿಂದ ಆ ಸ್ಯಾರಿನ ತೊಗೊಂಬರ್ಬೇಕು. ಸೊ ಫಸ್ಟ್ ಟೈಮ್ ಎರಡು ನಾಟ್ ಒಳಗಡೆ ತೋರಿಸ್ಬೇಕು. ಇವಾಗ ನೋಡಿ ಸೆಕೆಂಡ್ ಟೈಮ್ ಏನು ಮಾಡ್ತಿದ್ದೀನಿ ಅಂದರೆ ಸೆಕೆಂಡ್ ನಾಟ್ ಒಳಗಡೆ ತೋರಿಸ್ತಾ ಇದ್ದೀನಿ, ಅದ್ರ ಜೊತೆಗೆ ರೈಟ್ ಸೈಡಲ್ಲಿ ಇರೋ ಒಂದು ನಾಟ್ನೂ ಈ ಕಡೆ ಕಡ್ಡಿಗೆ ಹಾಕೋತಾ ಇದ್ದೀನಿ. ಸೊ ಇವಾಗ 1, 2, 3 knots ಆಯಿತು, 3 knotsನೂ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಥರ್ಡ್ ನಾಟಿಗೆ ಹಾಕ್ತಾ ಇದ್ದೀನಿ, ರೈಟ್ ಸೈಡಲ್ಲಿ ಇರೋ ನಾಟ್ನೂ ನಾನು ಲೆಫ್ಟ್ ಸೈಡ್ ನಿಟ್ಟಿನ ಕಡ್ಡಿಗೆ ಹಾಕ್ಕೊಂಡು 3 knotsಗೂ ಸೇರಿಸಿ ಸ್ಯಾರಿ ಸುತ್ತಿ ಲಾಕ್ ಮಾಡ್ತಾ ಇದ್ದೀನಿ. 4th knotಗೆ ಹಾಕೋತಾ ಇದ್ದೀನಿ. ಇದೇ ಥರ ನೀವು ಕಂಪ್ಲೀಟಾಗಿ ಲಾಕ್ ಹಾಕ್ಕೊಂಡು ಹೋಗಬೇಕು. ಇವಾಗ ಪೂರ್ತಿ ಲಾಕ್ ಮಾಡಿ ಆಗಿದೆ, ನೀವು ನೋಡ್ಬೋದು. ನಾನು ಇವಾಗ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಎಳಿತೀನಿ. ಇವಾಗ ಇಲ್ಲೊಂದು ಗಂಟು ಹಾಕೋಬೇಕು. ನಾನು ಕ್ರೋಶ ಕಡ್ಡಿ ಸಹಾಯದಿಂದ ಒಂದು ನಾಟ್ ಒಳಗಡೆ ತೋರಿಸ್ಕೊತಾ ಇದ್ದೀನಿ. ನಾವು ಸ್ಟಿಚ್ ಮಾಡುವಾಗ ಗಂಟು ಹಾಕ್ತೀವಲ್ಲ ಆ ರೀತಿ ಗಂಟು ಹಾಕೋತಾ ಇದ್ದೀನಿ. ಸೊ ಇವಾಗ ಇದು ಬಿಚ್ಕೊಳ್ಳೋದೇ ಇಲ್ಲ,
ಇದೇ ಥರ ಇನ್ನೂ ತುಂಬ ಡಿಫ್ರೆಂಟಾಗಿ ಮ್ಯಾಟ್ನ ಹಾಕ್ಬೋದು, ಸ್ಕ್ವೇರ್ ಶೇಪಲ್ಲಿ ಹಾಕ್ಬೋದು, ಮತ್ತು ಸ್ಟಾರ್ ಶೇಪಲ್ಲಿ ಹಾಕ್ಬೋದು, ಹಾಗೆ ಕ್ರೋಶ ಕಡ್ಡಿಲೂ ಕೂಡ ಮ್ಯಾಟ್ನ ಹಾಕ್ಬೋದು. ನಿಮಗೆ ಇನ್ನೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ. ಏನು ಎಕ್ಸ್ಟ್ರಾ ಸೀರೆ ಉಳಿದಿತ್ತಲ್ವ ಅದನ್ನು ಕ್ರೋಶ ಸಹಾಯದಿಂದ ನಾನು ಬೇರೆ ನಾಟ್ಸ್ ಒಳಗಡೆ ತೋರಿಸ್ತಾ ಇದ್ದೀನಿ. ಸೊ ಇದರಿಂದ ನಿಮಗೆ ಆ ಸೀರೆ ಕಾಣಿಸೋದಿಲ್ಲ, ಏನು ಎಕ್ಸ್ಟ್ರಾ ಉಳಿದಿತ್ತಲ್ವ ಅದು. ಇವಾಗ ಆಗಿದೆ, ಸೈಡಲ್ಲಿ ನಾವು ಸೀರೆನ ಗಂಟು ಹಾಕ್ಕೊಂಡಿದ್ವಲ್ಲ, ಸೊ ಅದರಲ್ಲಿ ಈ ಥರ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡ ನೀವು ಕ್ರೋಶ ಕಡ್ಡಿ ಯೂಸ್ ಮಾಡಿಕೊಂಡು ಬೇರೆ ನಾಟ್ಸ್ ಒಳಗಡೆ ತೋರಿಸ್ಬೋದು. ನಾನು ಒಂದು ಮಾತ್ರ ಹಾಕಿ ತೋರಿಸ್ತೀನಿ, ಎಲ್ಲದನ್ನು ನೀವು ಅದೇ ಥರ ಕವರ್ ಮಾಡಿಕೊಂಡ್ರೆ ನಿಮ್ಗೆ ಲಾಸ್ಟಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ಬೋದು ಇವಾಗ ನಾಟ್ಸ್ ಇರುತ್ತಲ್ವ, ಅದ್ರ ಒಳಗಡೆಯಿಂದ ನಾನು ಕ್ರೋಶ ಕಡ್ಡಿಯಿಂದ ತೊಗೋತಾ ಇದ್ದೀನಿ. ಇದೇ ಥರ ಎಲ್ಲ ನೋಟ್ಸ್ನೂ ಹಾಕ್ಕೊಬೇಕು. ಹಾಕಾದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮ್ಯಾಟ್ ಅಂತ. ಇದೇ ಥರ ನೀವು ನಿಮ್ಮ ಮನೇಲಿ ನಿಮ್ಮ ಕೈಯಾರೆ ಮ್ಯಾಟ್ನ ಹಾಕ್ಕೊಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.